ಶ್ರೀ ರೇವಣ ಸಿದ್ದೇಶ್ವರನ ಅಡಿದಾವರಿಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಈ ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥ ಹಾಲು ಮತ ಧರ್ಮದ ಕುಲುಗುರು ಆಗಿರ್ತಕ್ಕಂಥ ಯಾವ ನನ್ನ ಬೀರಲಿಂಗೇಶ್ವರನ ಅಡಿದಾವರಿಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಬೀರಲಿಂಗೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥ ಹುಲಿಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಯಾವ ನನ್ನ ಮಹಿಮಾಂತಕ ಮಾಳಿಂಗರಾಯನ ಅಡಿದಾವರಿಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಿ, ಆರ್ ಎಸ್ ಬೇನಾಳ ಗ್ರಾಮದ ಶ್ರೀ ರೇವಣ ಸಿದ್ದೇಶ್ವರ ಡೊಳ್ಳಿನ ಸಂಘ ಈರಣ್ಣ ಕುಂಬಾರ್ ಹಾಗೂ ಸಂಗಡಿಗರು ಹಾಡಿರುವ ಬೆಂಗಳೂರಿನ ಅಶ್ವಿನಿ ಕಂಪನಿಯ ಹೆಮ್ಮೆಯ ಕೊಡುಗೆ ಇದು ಆಗಿರುತ್ತದೆ. ಭಾಗ 5 ಕೇಳಿ ಆನಂದಿಸಿ ಆಶೀರ್ವದಿಸಿ. Yeah.
ಶಿಷ್ಯರು ಕೂಡ್ಯಾರೋ ಕಿಲ್ಲರದೊಳಗ ಹೋಗ್ಯಾರೋ ನಮ್ಮ ದೇವರು ಮಾರಾದೋ ಬಂದ ಇಲ್ಲಿಗೆ ನಿಂತಾವ ಅದಕ್ಕೆ ಮನುಷ್ಯ ಜನ್ಮಕ್ಕೆ ಬಂದದಪ್ಪ ಅಂದ್ರ ತೀರ್ಥ ಯಾತ್ರೆಗಳನ್ನ ಮತ್ತು ಪುಣ್ಯ ಕ್ಷೇತ್ರಗಳನ್ನ ದರ್ಶನ ಮಾಡ್ಕೊಂಡು ಬರ್ಬೇಕೀರಣ್ಣ. ಹೌದ್ರಿ, ಆ ತೀರ್ಥ ಯಾತ್ರೆಗಳನ್ನ ಮಾಡಿದ್ರೆ ಈ ಮನುಷ್ಯ ಜನ್ಮವನ್ನು ಪಾವನ ಆಗ್ತದ ಅಂತೇಳಿ ವೇದ ಶಾಸ್ತ್ರಗಳು ಹೇಳ್ತಾವಲ್ರಿ. ಅಂತದ್ರೊಳಗ ಅಖಂಡ ಭಾರತದಲ್ಲಿ ಇರುವಂತ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದಂತ ಹುಲಜಂತಿ ಗ್ರಾಮ. ಹೌದ್ರಿ, ಈ ಹುಲಜಂತಿ ಗ್ರಾಮದಲ್ಲಿ ಸಿದ್ಧ ಮಾಳಿಂಗರಾಯ ಅನ್ನುವಂತ ಒಬ್ಬ ಸತ್ಯ ಶರಣ. ಆ ಸಿದ್ಧ ಮಾಳಿಂಗರಾಯನಿಗೆ ವರ್ಷಿಗೊಮ್ಮೆ ದೀಪಾವಳಿ ಅಮಾವಾಸ್ಯೆಗೆ ಮಧ್ಯರಾತ್ರಿಯಲ್ಲಿ ಶಿವ ಪಾರ್ವತಿಯರು ಬಂದು ಮುಂಡಾ ಸುತ್ತಾರಿರಣ. ಹೌದ್ರಿ ಸರ. ಅದಕ್ಕೆ ನನಗೇನು ಅನಿಸ್ತದ, ಅಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ವಜ 21 ಲಕ್ಷ, ಪಿಂಡಜ 21 ಲಕ್ಷ, 84 ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಜನ್ಮ ಶ್ರೇಷ್ಠವಾದಂಥದ್ದು. ಹೌದ್ರಿ, ಈ ಮನುಷ್ಯ ಜನ್ಮ ಶ್ರೇಷ್ಠವಾದಂಥದ್ದಪ್ಪ ಅಂತಂದ್ರ ಇದ್ರ ಒಳಗೆ ಮದಮಚ್ಚರ ಗುಣಗಳನ್ನುವಂಥವು ಇವು ನಮ್ಮನ್ನು ಕಾಡ್ತಿರ್ತಾವ. ಹೌದಲ್ರಿ, ಅದಕ್ಕೆ ಇವು ಮದಮಚ್ಚರ ಗುಣಗಳನ್ನೆಲ್ಲಾನು ಒಂದು ಕಡೆ ತ್ಯಾಗ ಮಾಡಿ ಈ ಸತ್ಯ ಶರಣರು ಇರುವಂತ ಹುಲಜಂತಿ ಗ್ರಾಮವನ್ನ ಅಂದ್ರೆ ಹುಲಜಂತಿ ಗ್ರಾಮದಲ್ಲಿ ಇರುವಂತ ಸಿದ್ಧ ಮಾಳಿಂಗರಾಯನ ದರ್ಶನ ಮಾಡಿದ್ರೆ ನಮ್ಮ ಪಾಪವೆಲ್ಲ ಪರಿವಾರ ಆಗ್ತಾವು. ಅಲ್ಲಿ ಆ ಸಿದ್ಧ ಮಾಳಿಂಗರಾಯಂದ ವರ್ಷಿಗೊಮ್ಮೆ ದೀಪಾವಳಿ ದಿನ ಆ ದೀಪಾವಳಿ ಅಮಾವಾಸ್ಯೆಗೊಮ್ಮೆ ಅಲ್ಲಿ ಜಾತ್ರೆ ಆಗ್ತದಿರಣ. ಹೌದ್ರಿ, ಆ ಜಾತ್ರೆ ಯಾವ ರೀತಿ ಆಗ್ತದಪ್ಪ ಅಂದ್ರ ಹೆಂಗಾಗ್ತೈತ್ರಿ, ಹುಣ್ಣೂರು ಸಿದ್ಧ, ಸಿರಾಡೋನು ಸಿದ್ಧ, ಮತ್ತು ಸಿರಾಡೋನು ಸೀಲುವಂತಿ, ಹಿಂಗೆ 700 ಪಾಲಿಕೆಗಳನ್ನ ಆ ಗ್ರಾಮಕ್ಕೆ ದೀಪಾವಳಿ ಅಮಾವಾಸ್ಯೆಗೆ ಆ ಗ್ರಾಮಕ್ಕೆ ಬರ್ತಾವ. ಹೌದ್ರಿ, ಅವಾಗ ತನ್ನ ಗುರುವ ಬೀರಲಿಂಗೇಶ್ವರನ ಯಾವ ರೀತಿ ಮಾಳಿಂಗರಾಯ ಬರ್ಮಾಡ್ಕೋತಾನ ಹಳ್ಳದೊಳಗೆ ಅಂದ್ರ ಹಳ್ಳದೊಳಗೆ ಬರ್ಮಾಡ್ಕೊಳ್ಳೋ ಮುಂದ ಕೈಲಾಸ ಮತ್ತು ಭೂಲೋಕಕ್ಕೆ ಏಕವಾದಂತ ಬಂಡ್ರವನ್ನ ಬಂಡ್ರ ಉಣ್ಣಿಯನ್ನ ಹಾರ್ತಿರ್ತದ. ಯಾವಾದ ಕೈಲಾಸೋ ಯಾವಾದ ಭೂಲೋಕ ಅನ್ನುವಂಥದ್ದು ಗೊತ್ತಾಗುದಿಲ್ಲೀರಣ. ಹಂಗೈತ್ರಿ, ಅಂತ ಕ್ಷೇತ್ರವಾದಂತ ಹುಲಜಂತಿ ಕ್ಷೇತ್ರವನ್ನು ಮನುಷ್ಯ ಜನ್ಮಕ್ಕೆ ಬಂದೇವಪ್ಪ ಅಂದ್ರೆ ಒಮ್ಮೆಯಾದ್ರೆ ನೋಡಿ ಕಿಶಿಂದ ನಾವು ಈ ಜನ್ಮವನ್ನು ಪಾವನ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಪದ್ಯ ರೂಪದಲ್ಲಿ ಹಾಡಿ. ಹಂಗಾರೆ ಕೇಳ್ರಿ.
ಶೋಕ ಹೊಳ್ಳಿ ನೋಡಬೇಡ ತಮ್ಮನಿ ಬಾಲಕ ಬೇಣಲ ಮ್ಯಾಳದ ಬಾಜೋಕ ಬಾಕ್.
ಹೋಗೋದಕ್ಕ ಹೊಟ್ಟಿಗೆ ನ ಇಲ್ಲಿ ಕತ್ತಿನಲಾಕ ಗಾಡಿ ಕರೆಚ ಇಲ್ಲ ಹೋಗೋದಕ್ಕ ಹೊಟ್ಟಿಗೆ ನ ಇಲ್ಲಿ ಕತ್ತಿನಲಾಕ
ಕನಿಕರ ತಾಯಿಯ ತತ್ತ ಪರದೇಶಿ ನಾನು ನನ್ನ ಜಿಲ್ಲ ಆಧಾರ ತಾಯಿಯ ತತ್ತ ಪರದೇಶಿ ನಾನು ನನ್ನ ಜಿಲ್ಲ ಆಧಾರ ಜೀವ ಹೆಂಡ ತಾಳ ಮಾಡಿ ತಕರಾರ ಸಾಲಿ ಬಿಡ ಸಿಕ್ಕಾಯ ಕಾಳ ನನಗಾದನಕಾರ ಸಾಲಿ ಬಿಡ ಸಿಕ್ಕಾಯ ಅದಕ್ಕಿರಣ್ಣ ಒಂದು ಮಾತು ಹಿಂಗೆ ಹೇಳ್ತಾರ ಹೆಂಗ ಹೇಳ್ತಾರ್ರೀ
ಸರ್ವಜ್ಞ ಎಂಬುವವನು ಗರ್ವದಿಂದ ಆದವನು ಅಲ್ಲ, ಸರ್ವರಲ್ಲಿ ಒಂದೊಂದು ವಿದ್ಯೆ ಕಲಿತು ವಿದ್ಯೆದ ಪರ್ವತ ಆದ ಸರ್ವಜ್ಞ ಅಂತ ಹೇಳ್ತಾರ. ಹೌದು, ಅದಕ್ಕಿರಣ್ಣ ಮಾಳಿಂಗರಾಯನ ಮೊದಲನೇ ಅವತಾರ ಏನು ಕೈಲಾಸದೊಳಗ ಶಿವಗಿನಿ ಸಿದ್ಧಿದ್ದ, ಆ ಶಿವಗಿನಿ ಸಿದ್ಧ ಮಹಾದೇವನ ಸೇವೆಯನ್ನು ದಿನನಿತ್ಯವನ್ನ ಕೈಲಾಸದೊಳಗ ಮಾಡ್ತಿದ್ದ. ಹೌದ್ರಿ, ಅದಕ್ಕೆ ಮುಂದ ಕಾಡ್ರುದ್ರ ಭೂಮಿ ಕದಲಿಗಿ ನಂದನ ವನದೊಳಗೆ ಏನು ಲಿಂಗ ಬೀರಣ ದೇವರ ಆಲದ ಮರದೊಳಗ ಏನು ತೊಟ್ಟಿಲಿನೊಳಗೆ ಏನು ಆಡ್ತಿದ್ದ, ಆ ಆಡೋ ಟೈಮದಲ್ಲಿ ಅದೇ ಶಿವಜಿನಿ ಸಿದ್ಧ ಗಿಳಿರಾಮನ ಅವತಾರ ಧಾರಣ ಮಾಡ್ಕೊಂಡು ಕಿಶಿಂದ ಕಾಡ್ರುದ್ರ ಭೂಮಿ ಕದಲಿಗಿ ನಂದನ ವನದೊಳಗ ತನ್ನ ಗುರುವ ಬೀರಲಿಂಗೇಶ್ವರನ ಗಿಳಿರಾಮ ಅವತಾರನ್ಯಾಗ ಆ ಬೀರಲಿಂಗೇಶ್ವರನ ಜೋಗಳ ಹಾಡಿ ಆಡಿಸ್ತಿದ್ದವ. ಹೌದು, ಅದಕ್ಕೆ ಅಂತ ಸಿದ್ಧಬೀರಣ್ಣ ಸೇವೆಯನ್ನು ಗಿಳಿರಾಮನ ಅವತಾರವನ್ನು ತೊಟ್ಟಿಗಿಸಿಂದ ಸಿದ್ಧಬೀರಣ್ಣ ಸೇವೆಯನ್ನ ಮಾಳಿಂಗರಾಯನ ಮೊದಲನೇ ಅವತಾರನ್ಯಾಗ ಗಿಳಿರಾಮ ಅವತಾರನ್ಯಾಗ ಮಾಡಿದ್ದ. ಹೌದ್ರಿ, ಅದಕ್ಕೆ ಮುಂದ ಗಿಳಿರಾಮ ಅವತಾರವನ್ನ ತ್ಯಾಗ ಮಾಡಿ ಅಂದ್ರ ಗಿಳಿರಾಮ ಅವತಾರವನ್ನು ಬಿಟ್ಟು ಮುಂದೆ ದೇವರಿಗಳಿ ಬಪ್ಪನಾಗಿಸಿಂದ ಬೀರಣ್ಣ ಸೇವೆಯನ್ನ ಅದೇ ಆ ಮಾಳಿಂಗರಾಯನ ಮೊದಲನೇ ಅವತಾರನ್ಯಾಗನೇ ಮಾಡಿದ್ದ. ಹೌದ್ರಿ, ಆ ದೇವರಿಗಳಿ ಬಪ್ಪಣ್ಣನ ಅವತಾರ ಏನು ಕಂಬರ್ ಕಾಳನ್ನ ಕುಲಿಮೆ ಆಗಿ ಹೋಗಿ ದೇವರಿಗಳಿ ಬಪ್ಪಣ್ಣ ಆವೃತ್ತಿ ಆದ ಕೂಡಲೇನೆ ನಿನಗ ನನಗ ಮೂರು ಪಟ್ಟದ ಮ್ಯಾಗ ಮುಂದೆ ಭೇಟಿ ಆಗಲಿ, ಅವಾಗ ನಾನು ಮಾಳಿಂಗರಾಯಾಗಿ ಮತ್ತೆ ಹುಟ್ಟಿ ಬಂದು ನಿನ್ನ ಸೇವೆ ಮಾಡ್ತೀನಿ ಅಂತೇಳಿ ಕಿಶಿಂದ ಮಾತು ಕೊಟ್ಟಿದ್ದ. ಆ ಮಾತಿನ ಪ್ರಕಾರ ಬಾರಾಮತಿ ಗೌಡ್ರ ಹೊಟ್ಟಿ ಒಳಗೆ ಮಾಳಿಂಗರಾಯಾಗಿ ಜನಿಸಿ ಬಂದು ಆ ಲಿಂಗ ಬೀರಣ್ಣ ಸೇವೆಯನ್ನ ಯಾವ ರೀತಿ ಮಾಡ್ತಾನ ಅನ್ನುವಂಥದ್ದು ಒಂದು ಪದ್ಯ ರೂಪದಲ್ಲಿ ಹಾಡಿ. ಹಂಗಾದ್ರೆ ಹಾಡಿ ಹೇಳ್ತೀನಿ ಕೇಳ್ರಿ. ಸಿದ್ಧರೊಳಗ ಶಿವ ಗಣಿಸಿದ್ದ ಶಿಷ್ಯ ಮಾಡನೋ, ಸಿದ್ಧರೊಳಗ ಶಿವ ಗಣಿಸಿದ್ದ ಶಿಷ್ಯ ಮಾಡನೋ, ಮುಗ್ಧ ಭಾವದಿಂದ ಗುರುವಿನ ಭಕ್ತಿ ಮಾಡನೋ, ಮುಗ್ಧ ಭಾವದಿಂದ
ಡಂಗೆ ರೊಮ್ಮ ದೂರಿ ದಯ್ಯಾರ ಮಾಡ್ಯಾನೋ ಪಂಚ ಡಂಗೆ ರೊಮ್ಮ ದೂರಿ ದಯ್ಯಾರ ಮಾಡ್ಯಾನೋ ಮುಕ್ತ ಭಾವದಿಂದ ಗುರವಿನ ಭಕ್ತಿ ಮಾಡ್ಯಾನೋ ಮುಕ್ತ ಭಾವದಿಂದ ಗುರವಿನ ಭಕ್ತಿ ಬಂಡಾರ ಹೊಡೆದ ತುಳದ ಬಿಟ್ಟ ಬಂದಿನೋ
ನನ್ನ ಈನಾಯಿಗೆ ಏನೋ ಒಂದು ಕ್ಯಾಲಿ ಹಾಡಿ ನೋಡು, ಹಾಕಬೇಡ ಜಿದ್ದ ಹಾಕಿ ಹೋಗುತ್ತೀರಿ ಬಿದ್ದ ಅಂತೇಳಿ ಹಾಡಿ ನೀನು. ಹೌದ್ರಿ. ಅಂದ್ರ ನಿಂದ ಹೆಂಗಕ್ಕದ ಮಾತಂದ್ರ, ಹಾಕಬೇಡ ಜಿದ್ದ ಹಾಕಿದ್ರ ಹೋಗುತ್ತೀರಿ ಬಿದ್ದ ಅಂತಂದ್ರ ನಾನೇ ಶ್ರೇಷ್ಠ ಅಂದಂಗಕ್ಕದ ಈರಣ್ಣ ನಿನ್ನ ಮಾತಿದು. ಹೌದ್ರಿ. ಅದಕ್ಕ ಈ ಇದ್ದೆ ಅನ್ನುವಂಥದ್ದು ಒಂದು ಸಮುದ್ರದಟ್ಟು ಇದ್ದೆ ಅದ. ಈ ಇದ್ದೆದೊಳಗೆ ನಾನು ನೀನು ಜಿದ್ದ ಹಾಕಕ್ ಬರುದಿಲ್ಲ. ಜಿದ್ದ ಹಾಕಿದವ್ರು ಎಷ್ಟೆಷ್ಟೋ ಮಂದಿ ಮಣ್ಣು ಮುಚ್ಚಿ ಹೋಗ್ಯಾರ. ಅಂತದ್ರಾಗ ನಮ್ ನಿಮ್ಮಂತವ್ರದ್ದು ಯಾವ್ರ ಪಾಡ ಹಂಗಾಗಕ್ ಬರುದಿಲ್ಲ. ಈ ಮಾತು ನೀ ಹಾಡಿದಂತ ಮಾತು ತಪ್ಪಕ್ಕದ ನನಗೆ ಹಿಂಗ ಅನಿಸ್ತದ. ಹೌದಲ್ರಿ. ಹುಟ್ಟಿದ್ರೆ ಎಂತ ಮಗ ಆಗಿ ಹುಟ್ಟಬೇಕಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣನಂತ ಮಗ ಆಗಿ ಬದುಕಬೇಕು. ಹೌದ್ರಿ. ಆದ್ರ ಉತ್ತರ ಕುಮಾರ್ನಂತ ಹೇಡಿಯಾಗಿ ಓಡಿ ಹೋಗುವಂತ ಕೆಲಸ ಆಗಬಾರ್ದು ಇರಣ್ಣ. ಹೌದಲ್ರಿ. ಅದಕ್ ನೀ ಹಾಕಿದಂತ ಜಿದ್ದ ನಿನ್ನ ಇನ್ನೊಬ್ರು ಸೋಲ್ಸೋದಾಗುದಿಲ್ಲ, ಇನ್ನೊಬ್ರಿಗೆ ನೀನ್ ಸೋಲ್ಸೋದಾಗುದಿಲ್ಲ. ಹೌದ್ರಿ. ಅದಕ್ ಅವ್ರವ್ರ ಇದ್ದೇ ಅವ್ರವ್ರ ಸಂಗಟ್ ಇರ್ತದೆ. ಯಾರಿಗೆ ಏನು ಮಾತಾಡುವಂತ ಮಾತನು ಇಲ್ಲಿಲ್ಲ. ಅದಕ್ ಇದು ಏನ್ ಕ್ಯಾಲಿ ಹಾಡಿ ಇದನ್ನ ಮುಂದುವರ್ಸ. ಮಾಲಪ್ಪ ಭಕ್ತಿವಂತ ಸಿದ್ಧ
ಅದಕ್ಕ್ರಿ ಸರ ನಾನೊಂದು ಪ್ರಶ್ನೆ ಕೇಳಬೇಕಂತ ಮಾಡೀನ್ರಿ, ಯಾರು ಬೇಕಾದವರು ಹೇಳಲ್ರಿ ಉತ್ತರ. ಕೇಳಪ್ಪ. ಮಾನವನು ಯಾರ ಅನುಗ್ರಹದಿಂದ ಬ್ರಹ್ಮ ಲೋಕದಲ್ಲಿ ಗೌರವಿತನಾಗುತ್ತಾನೆ? ಇದನ್ನ ಕುಬಿ ಇದ್ದಾವ ಮುಂದಿನ ಕ್ಯಾಸೆಟ್ಕರ್ ಆಗ್ಲಿ ಬೈಲಿ ಇರನ್ನು ನೋಡ್ಬೇಕನ್ನು ಇರ್ಷಾ ಇದ್ದವರು ಕೂಡ ಹೇಳಲಿ.